ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋನಲ್ ಮಂತೇರು ಅಂತ. ಸೊ ಮದುವೆ ದಿಬ್ಬಣ್ಣ ಸಿನಿಮಾದಲ್ಲಿ ನಾನು ಪಾರು ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಮೇನ್ ಲೀಡ್ ಅಭಿಷೇಕ್ ಅಂತ ನಾನು ಆಪೋಸಿಟ್ ಮಾಡ್ತೇನೆ. ಸೊ ಅವ್ರ ಆಪೋಸಿಟ್ ಮಾಡ್ತಾ ಇದ್ದೀನಿ. ನನ್ನ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಇವತ್ತುವರೆಗೂ ಮಾಡಲಿಲ್ಲ, ಬಟ್ ಈ ಸಿನಿಮಾದಲ್ಲಿ ತುಂಬ ಡಿಫಿಕಲ್ಟೀಸಲ್ಲಿ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಿದ್ದೀರಿ. ಸೊ ಇದಕ್ಕೆ ನನಗೆ ಸಪೋರ್ಟ್ ನನ್ನ ಕೋ ಆ್ಯಕ್ಟರ್ ಶಿವರಾಜ್ ಕ್ಯಾರ್ಪೇಟೆ ಇರಲಿ, ಚಂದ್ರಕಲಾ ಮೋಹನ್ ಇರಲಿ, ರವಿ ಸರ್ ಇರಲಿ, ನನಗೆ ತುಂಬ ಇದಕ್ಕೆ ಟ್ರೈನ್ ಮಾಡಿದ್ದಾರೆ. ಈ ಥರನೇ ಮಾಡಬೇಕು, ಈ ಥರನೇ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಹಳ್ಳಿ ಹುಡುಗಿದು ಅಂತ. ಸೊ ಮದುವೆ ದಿಬ್ಬಣ್ಣ ಬಗ್ಗೆ ಮಾತಾಡಬೇಕಿದ್ರೆ, ಈ ಸಿನಿಮಾದಲ್ಲಿ ಒಂದು ವಯಸ್ಸಿಗೆ ಬಂದ ಹುಡುಗಿದು ಮದುವೆ ಆಗುವಾಗ ಅದು ಅವರದೊಂದು ಜರ್ನಿ ಇರುತ್ತೆ. ಸೊ ಆ ಜರ್ನಿಯನ್ನು ಈ ಸಿನಿಮಾದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಅವಳು ಎಷ್ಟು ಕಷ್ಟ ಇರುತ್ತೆ, ಒಂದು ಮನೆ ಬಿಟ್ಟು ಹೋಗುವಾಗ ಅವಳಿಗೆ ಎಷ್ಟು ದುಃಖ ಇರುತ್ತೆ. ಸೊ ಅದೆಲ್ಲ ಈ ಸಿನಿಮಾದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸು ತುಂಬ ಚೆನ್ನಾಗಿ ನಮ್ಮ ಸ್ಟಾರ್ನಾಗಿ ಅವರು ತುಂಬ ಚೆನ್ನಾಗಿ ಕೊರಿಯೋಗ್ರಾಫಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ದ ಹೋಲ್ ಫುಲ್ ಶೂಟಿಂಗ್ ನಾವು ಮಂಡ್ಯದಲ್ಲಿ ಕೊರೆಗಾಲದಲ್ಲಿ ಮಾಡಿದ್ವಿ. ಎಂಜಾಯ್ ಮಾಡಿದ್ದೀವಿ ಶೂಟ್ನ ಅಷ್ಟೇ. ಒಂದು ಸ್ವಲ್ಪ ಕಷ್ಟನೇ ಇತ್ತು ಅಲ್ಲಿ, ಬಟ್ ತುಂಬ ಎಂಜಾಯ್ ಮಾಡಿದ್ದೀವಿ ಅಷ್ಟೇ. ನಾನು ಆಸ್ ಆಲ್ವೇಸ್ ಎಲ್ಲ ಮೂವೀಸಲ್ಲಿ ಸಾಂಗ್ಸ್ ಮಾಡಿದ್ದೀನಿ, ಈ ಮೂವಿಯಲ್ಲೂ ಸಾಂಗ್ ಮಾಡಿದ್ದೀನಿ. ಒಳ್ಳೆ ಹಾಡೇ ಹೇಳ್ಬೋದು, ಎಲ್ಲ ನಮಗೆ ಒಳ್ಳೆದೇ ಹಾಡು. ಬಿಕಾಸ್ ನಮ್ಗೆ ಕೊಡುವ ಎಲ್ಲ ಸಾಂಗ್ ನಾವು ಅದೇ ಸೇಮ್ ಸಾಂಗ್ ಸೇಮ್ ಐಟಮ್ ಡ್ಯಾನ್ಸ್ ಮಾಡ್ತಾ ಇರ್ತೀವಿ ಅದೇ. ಬಟ್ ಈ ಸಲ ಮೇ ಬಿ ನಾನು ಕ್ಯಾರೆಕ್ಟರ್ಸ್ಗೆ ಸು ಕಾಲಿಟ್ಟಿದ್ದೀನಿ. ಬಿಕಾಸ್ ನಾನು ಫಸ್ಟೇ ಪ್ರಾಮಿಸ್ ಮಾಡಿದ್ದೆ ಮುಂಚೆ ಪ್ರೆಸ್ ಮೀಟಿಂಗಲ್ಲಿ ಆಲ್ಸೋ, ನಾನು ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ. ಸೊ ಈಗ ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ ಮೂವೀಸ್, ಅದು ಸಹ ಬರ್ತಾ ಇದೆ ಇನ್ನೂ ಸ್ವಲ್ಪ ದಿನದಲ್ಲಿ, ಮೇ ಬಿ 1 month ಆಗ್ಬೋದು. ವೆರಿ ಗುಡ್ ಡೈರೆಕ್ಟರ್, ವೆರಿ ಬಿಗ್ ಡೈರೆಕ್ಟರ್ಸ್ ಅನ್ನೋದಕ್ಕೆ. ಪ್ಲಸ್ ಈ ಮೂವೀಸಲ್ಲಿ ಹೇಳಬೇಕಿದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಫ್ಲೋ ವಿತ್ ದ ಸಾಂಗ್, ಸಾಂಗ್ ವಿತ್ ದ ಕ್ಯಾರೆಕ್ಟರ್. ನೀವೆಲ್ಲ ಇರೋದಿಲ್ಲದ್ರೆ ನಾನು ಒಂದು ಸ್ಮಾಲ್ ಗರ್ಲ್ ಫ್ರಮ್ ಅ ವಿಲೇಜ್ ಕುಡ್ ನಾಟ್ ಕಮ್ ಹಿಯರ್ ಅಂಡ್ ಬಿಕಮ್ ಗುಡ್ ಆಕ್ಟ್ರೆಸ್. ನಾನು ಇವತ್ತು ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ಮೂವೀಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಈವನ್ ಬಾಂಬೆಯಲ್ಲಿ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೋಕ್ಕೆ ಆಗ್ತಾ ಇಲ್ಲ ಈ ನಿಮ್ಮಿಂದ ಮತ್ತು ನಮ್ಮ ಇಂಡಸ್ಟ್ರಿಯಿಂದ ನನಗೆ ಎಷ್ಟು ಹೆಲ್ಪ್ ಆಗಿದೆ, ನನ್ನ ಫ್ಯಾಮಿಲಿಗೆ ಎಷ್ಟು ಹೆಲ್ಪ್ ಆಗಿದೆ. ಬಟ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಮತ್ತು ಇನ್ನೂ ಜಾಸ್ತಿ ಈ ಮೂವಿ ಬಗ್ಗೆ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಇಂಡಸ್ಟ್ರಿ. ಮತ್ತು ನಮಗೆ ಎಲ್ಲರಿಗೆ ನೀವು ಆಫರ್ ಕೊಟ್ಟಿದ್ದೀರಾ, ಪ್ಲಸ್ ನಮಗೆ ಎಲ್ಲರಿಗೆ ಒಂದು ಚಾನ್ಸ್ ಸಿಕ್ಕಿದೆ, ಚಾನ್ಸ್ ಸಿಕ್ಕಿದೆ ಈ ಒಂದು ಮೂವಿ ಮಾಡ್ಬೋದು. ಪ್ಲೀಸ್ ನಿಮ್ಮ ಹಾಗೆ ಬೇರೆ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ಬರಲಿ ಅಂಡ್ ಲೆಟ್ ದೆಮ್ ಇನ್ವೆಸ್ಟ್ ಅಂಡ್ ಡೂ ಮೋರ್ ಮೂವೀಸ್. ನಾನು ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಜವಾಬ್ದಾರಿ ತಗೊಂಡಿದ್ದೆ. ಅದಕ್ಕೆ ಎಸ್ ಉಮೇಶ್ ಅವರು ಜೊತೆ ಇದ್ದ ನನ್ನ 3rd ಸಿನಿಮಾ. ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ, ಒಳ್ಳೆ ಒಂದು ಸಬ್ಜೆಕ್ಟ್ ನನಗೆ ಅವ್ರ ಜೊತೆ ವರ್ಕ್ ಮಾಡಲಿ ತುಂಬ ಇಷ್ಟ ಅಂದರೆ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ತಾರೆ. ಅದಕ್ಕೆ ತಕ್ಕ ಬಿಗಿನಿಂಗಿಂದ ಎಂಡ್ ಅವರಿಗೆ ಒಂದು ನಿರೂಪಣೆ ಅಂತ ಏನು ಹೇಳ್ತೀವಿ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಗೆ ವರ್ಕ್ ಮಾಡೋದು ತುಂಬ ಖುಷಿ ಆಗುತ್ತೆ. ಬಟ್ ಇವತ್ತು ಇಲ್ಲಿ ಬಂದಾಗ ಈ ಸ್ಪೀಕರ್ಸ್ ಏನೋ ಪ್ರಾಬ್ಲಮು, ನೀವು ಅದು ಸಾಂಗ್ಸ್ ಕೇಳ್ತಾ ಇಷ್ಟೊತ್ತಂಕ ನೀವು ಸಹಿಸ್ಕೊಂಡ್ರೆ ಅದು ನನಗೆ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಸಾಂಗ್ಸ್ ನನ್ನ ಕೇಳೋಕ್ಕೆ ಆಗಿಲ್ಲ, ನಾವು ವರ್ಷ ಪೂರ್ತಿ ಕುತ್ಕೊಂಡು ಸಾಂಗ್ಸ್ ಮಾಡಿರ್ತೀವಿ, ಏನೇನೋ ಮಾಡಿರ್ತೀವಿ. ಇಲ್ಲಿ ಇದು ವ್ಯವಸ್ಥೆ ಹೆಂಗಿದೆಯೋ ಏನೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಸೌಂಡ್ ಆ ಥರ ಇಲ್ಲ, ಕ್ರ್ಯಾಕ್ ಆಗಿದ್ದಿತ್ತು ಇಲ್ಲಿ ಕೇಳಬೇಕಾದ್ರೆ. ಒಳ್ಳೆ ಸೌಂಡಿಂಗ್ ಬಂದಿದೆ, ಜೊತೆಗೆ ಇಡೀ ಮದುವೆ ದಿಬ್ಬಣ ಟೋಟಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬಾನ ರವಿ ಸರ್ ಪ್ರೊಡ್ಯೂಸರ್, ಅವರು ತುಂಬ ಪ್ಯಾಷನ್ ಅಂದರೆ ಸಿನಿಮಾ ಬಗ್ಗೆ ತುಂಬ ಆಸಕ್ತಿ ಇರುವಂಥವ್ರು, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಏನೋ ಒಂದು ತಕ್ಕ ಮಟ್ಟಿಗೆ ಅವರಿಗೆ ಯಶಸ್ಸು ಖಂಡಿತ ಕೊಟ್ಟೆ ಕೊಡುತ್ತೆ, ಕೊಟ್ಟೆ ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಹಾಗೆ ಇದರಲ್ಲಿ ಆ್ಯಕ್ಟ್ ಮಾಡಿದವರು ಕೂಡ ರವಿ ಕಿರಣ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಾದರ್ ಕ್ಯಾರೆಕ್ಟರ್ ಕಣ್ಣಲ್ಲಿ ನೀರು ತರಿಸ್ತಾರೆ, ಓವರಾಲ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೋನಾಲ್ ಅವರು ಇಡೀ ಸಿನಿಮಾನ ಅವ್ರು ಆವರಿಸ್ಕೊಂಡಿದ್ದಾರೆ, ಜೊತೆಗೆ ಆಲೀಶ್ ಅವರು ಕೂಡ ಒಳ್ಳೆ ಐಟಮ್ ಸಾಂಗ್ ಮಾಡಿದ್ದಾರೆ. ಸ್ಟಾರ್ನಾಗಿ ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ, ಆಲ್ ಸಾಂಗ್ಸ್ ಅವರೇ ಮಾಡಿದ್ದಾರೆ. ಹಾಗೆ ಎಸ್ ಉಮೇಶ್ ಅವರು ಇಡೀ ಸಿನಿಮಾನ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಾನು ಕೂಡ ವರ್ಕ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ನಮ್ಮ ಮದುವೆ ದಿಬ್ಬಣದ ಚಿತ್ರತಂಡ ಪೂರ್ತಿ ಮಟ್ಟದಲ್ಲಿ ಇಲ್ಲದಿದ್ದರೂ ಅರ್ಧನಾರ ಇದ್ದೀವಿ, ಅದೊಂದು ನನಗೆ ಸಂತೋಷ. ನಮ್ಮ ಇಡೀ ಜೀವನದಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಚಲನಚಿತ್ರ ಮಾಡಬೇಕಂತ ಆಸೆಯಿಂದ ಬಂದು ಒಂದು ಹಳ್ಳಿಗಾಡಿನ ಹುಡುಗ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಅದೆಲ್ಲ ಇಂಥ ಹಿರಿಯರ ಆಶೀರ್ವಾದ, ಪತ್ರಕರ್ತರ ನಿಮ್ಮಂಥ ಮಿತ್ರರಿಂದ ಅವರಿಂದ ಆಶೀರ್ವಾದ. ನೀವು ತಪ್ಪಾಗಿ ತಿಳ್ಕೊಂಬಿಡಿ, ಪ್ರೋತ್ಸಾಹ ಬೇಕಲ್ವ ಸರ್, ಒಂದು ಪುಷ್ ಮಾಡಿದ್ರೆ ಒಂದು ಬಾಲ್ ಹೊಡೆದ್ರೆ ರಿವರ್ಸ್ ಬರುತ್ತೆ, ಬಾಲ ಇಲ್ಲ ರಿವರ್ಸ್ ಬರುತ್ತೆ.
ಈಗ ವಿದ್ಯಾಸಂಸ್ಥೆ ಇದೆ, ವಿದ್ಯಾಭೂಷಣ ಇಂಟರ್ನ್ಯಾಷನಲ್ ಶಾಲೆಯಿಂದ ಒಂದು ನಡೆಸ್ತಾ ಇದ್ವಿ, ಹಾಗೂ ಒಂದು ಚಿಟ್ಸ್ ಫಂಡ್ಸ್, ಶ್ರೀ ಸಾಯಿ ಹೇಮಗಿರಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್, ನನ್ನ ಮ್ಯಾನೇಜಿಂಗ್ ಡೈರೆಕ್ಟ್ರು, ಅದು ನಮ್ಮ ಸಂಸ್ಥೆ. ಹಾಗೂ ನಾನು ಎ ಪಿ ಎಂ ಸಿ ಡೈರೆಕ್ಟರ್ ಕುಣಿಗಲ್, ಅಲ್ಲಿ ಈಗ ಅಲ್ಲಿ ನಂಬರ್ ನನಗೆ. ಹಾಗೂ ಇನ್ನು ಸಣ್ಣ ಪುಟ್ಟ ನನ್ನ ಸಮಾಜ ಸೇವೆ, ಇದೊಂದು ಹಾಬಿ ಬಂದ್ ಮಾಡ್ತಾ ಇದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಆದರೂ ಇಲ್ಲೇನೋ ನಮ್ಮ ಮೇಡಮ್ ಬೇಜಾರಾಗಿದ್ರೆ ಸೋನಾಲ್ ಮೇಡಮ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ, ಏನೋ ಒಂದು ಮೆಸೇಜ್ ಗೀಸಿಂದ ತಪ್ಪಾಗಿದ್ರೆ, ನಿಂಗಿಂತ ಚಿಕ್ಕನೋ ದೊಡ್ಡನೋ ಗೊತ್ತಿಲ್ಲ, ಸಮಕ್ಸ್ಬಿಡಿ. ಬೇರೆ ಯಾರಾದರೂ ಪರವಾಗಿಲ್ಲ, ಶಿವರಾಜ್ ಸರ್ ಆಗಲಿ, ಅಭಿ ಸರ್ ಆಗಲಿ, ಇನ್ನು ಮಿಕ್ ನಮ್ಮ ಚಿತ್ರತಂಡ ಯಾರೇ ಆಗಲಿ, ನಾನೇನ ತಪ್ಪು ಮಾತಾಡಿದ್ರೆ, ತಪ್ಪಿದೇನ ಇದ್ರೆ ನನಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮಲ್ಲಿ. ಯಾವುದೇ ರೀತಿ ನಾವು ಮುಂದೆ ಇರ್ತೀವೋ ಇರಲ್ವೋ ಎರಡು ದಿನ ಜೀವನದಲ್ಲಿ ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ, ನಾನು ಬೆಳೆಸಿ ಅಂತ ಕೇಳ್ತೀನಿ, ಅರಸಿ ಅಂತ ಕೇಳ್ತಾ ಇದ್ದೀನಿ. ಇದೇ ನಮ್ಮ ಎಸ್ ಉಮೇಶ್ ಸರು ಚಿತ್ರ ಮಾಡಬೇಕು ಅಂತ, ನಮ್ದೊಂದು ಸ್ಟುಡಿಯೋ ಇದೆ, ಬಿ ಎನ್ ಆರ್ ಫಿಲಮ್ಸ್ ಅಂತ ನಮ್ಮ ಸಂಸ್ಥೆ, ನಮ್ದೊಂದು ಸ್ಟುಡಿಯೋ ಇದೆ ಕೊಟ್ಟಿಗೆಪಾಡಿದಲ್ಲಿ. ಆ ಸ್ಟುಡಿಯೋಗೆ ಡಬ್ಬಿಂಗ್ ಏನೋ ಬಂದಿದ್ದಾಗ ಅವ್ರು ಮಾತಾಡ್ಬೇಕಾದ್ರೆ ಫಿಲಮ್ ಮಾಡ್ಬೇಕಂತ ಕೇಳಿದಾಗ ಬಂದ್ರು, ದಿನ ನಮಸ್ಕಾರ ಮಾಡ್ತಾನೆ ಇದ್ರು, ನನಗೆ ಗೊತ್ತಾಗ್ತಿಲ್ಲ. ಎಸ್ ಉಮೇಶ್ ಅಂದ್ರೆ ಆಮೇಲೆ ಗೊತ್ತಾಯ್ತು, ಪಿಕ್ಚರ್ ಹೆಸರೆಲ್ಲ ಹೇಳಿದ್ಮೇಲೆ, ಅವಳ ನೆನತಿ, ಅವಳ ನನ್ನ ಗಂಡ, ತುಂಬಿದ ಮನೆ, ತುಂಬಾ ಮುತ್ತಾಂದ ಹೋಗಿ ಹೇಳಿದ್ಮೇಲೆ ನಾನು ಸರಿ ಮಾಡೋಣ ಸರ್, ನನಗೇನು ಆಸೆ ಇತ್ತು ಆದ್ರೆ ಇವ್ರ ಹತ್ರ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದ್ರೂ ಇರೋರು ಸಿಕ್ಕವ್ರೆ, ಇವ್ರ ಆಶೀರ್ವಾದ. ನಮ್ಮ ಎ ಟಿ ರವೀಶು ಸಂಗೀತ ಒಳ್ಳೆ ತುಂಬಾ ಸೊಗಸಾಗಿ ಮೂಡಿದೆ. ಎಲ್ರಿಗೂ ನಮಸ್ಕಾರ. ಮದುವೆ ದಿಬ್ಬಣ ಇದು ಹೆಸರು ಹೇಳೋ ಹಾಗೇನೆ, ಒಂದು ಮದುವೆ ಒಬ್ಬ ವ್ಯಕ್ತಿ ಜೀವನದಲ್ಲಿ, ಒಂದು ಹುಡುಗ ಆಗಿರ್ಬೋದು ಒಂದು ಹುಡುಗಿ, ಇಬ್ಬರ ಜೀವನದಲ್ಲಿ ನಡೆದುಕೊಂಡ ಒಂದು ಅವರ ವಯಸ್ಸಿಗೆ ಬಂದ ನಂತರ ಆಗುವಂಥ ಈ ಒಂದು ಸಂಬಂಧದ ಇದನ್ನೇ ಆ ಮದುವೆ ಅಂತ ಹೇಳ್ತೀವಿ. ಅದು ಹಿರಿಯರು ಎರಡು ಜೀವಗಳನ್ನ ಸೇರಿಸುವಂಥ ಅವರ ಬದುಕಿನ ಇದು, ಅವರ ಜನ್ರೇಷನ್ ಅಂದರೆ ಅವ್ರ ಪರಂಪರೆ ಬೆಳೆಯೋದಕ್ಕೋಸ್ಕರ ಒಂದು ಗಂಡು ಹೆಣ್ಣನ್ನು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದು ಕುಟುಂಬದ ಚಿತ್ರಗಳು ಕಡಿಮೆ ಆಗಿವೆ ಅಂತ ನನ್ನ ಭಾವನೆ. ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳೇ ತುಂಬ ಗ್ಲಾಮರಾಗಿ ಇರತಕ್ಕಂಥ ಸಿನಿಮಾಗಳೇ ಬರ್ತಾ ಇವೆ. ಯಾರು ಇವಾಗೆಲ್ಲ ಈಗಿನ ಕಾಲದಲ್ಲಿ ನೋಡ್ತಾರೆ ಈ ಸಿನಿಮಾ ಅನ್ನೋದನ್ನು ಯಾರು ಪ್ರಶ್ನೆ ಉದ್ಭವ ಆಗಬಹುದು. ಬಟ್ ತುಂಬ ಗ್ಯಾಪ್ ಇದೆ ಚಿತ್ರರಂಗದಲ್ಲಿ. ಒಂದು ಫ್ಯಾಮಿಲಿ ಹಳ್ಳಿ ಸೊಗಡಿನ ಈ ಒಂದು ಚಿತ್ರಗಳು ಕಡಿಮೆ ಅಂತಲೇ ಹೇಳ್ಬೋದು. ಏನೇ ಆದರೂ ನಾವು ನಮ್ಮ ಹಿಂದಿನ ತಲೆಮಾರಿನವರು ಎಲ್ಲ ಹಳ್ಳಿ ಗಾಡುಗಳಲ್ಲಿ ಹುಟ್ಟಿ ಬೆಳೆದಂಥವರು. ಸೊ ನಾವು ಸಿಟಿಯಲ್ಲಿ ಇರತಕ್ಕಂಥವರು ನಮಗೆ ಈ ಹಳ್ಳಿ ಸೊಗಡು ಗೊತ್ತಾಗದೆ ಹೋದ್ರೂ ನಮ್ಮ ಜನ್ರೇಷನ್ನು ಎಲ್ಲ ಹಳ್ಳಿಯಿಂದ ಬಂದಿರೋದ್ರಿಂದ ಸೊ ಈ ಹಳ್ಳಿ ಒಂದು ಇದು ಸಂಪೂರ್ಣವಾಗಿ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ.